ಇಸ್ರೋದ ಮಹತ್ವಾಕಾಂಕ್ಷಿಯ ಯೋಜನೆ ಚಂದ್ರಯಾನ ಟು ಆಗಿದೆ ಈಗ ಚಂದ್ರಯಾನ ತ್ರೀ ತನ್ನ ದಂಡಯಾತ್ರೆಯನ್ನು ಮುಂದುವರಿಸ್ತಾ ಇದೆ ಇಸ್ರೋ ನಾಳೆ ಮದನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಂದ್ರಯಾನ ನಾಳೆ ಎರಡು ಗಂಟೆ ಮೂವತ್ತ ಐದು ನಿಮಿಷಕ್ಕೆ ಚಂದ್ರಯಾನ ತ್ರೀ ಉಡಾವಣೆ ಆಗುತ್ತೆ ಇದಕ್ಕೆ ಪೂರ್ವವಾಗಿ ತಿರುಪತಿ ತಿಮ್ಮಮ್ಮನ ತಿಮ್ಮಪ್ಪನ ಹತ್ರ ದರ್ಶನ ಪಡೆದು ಪೂಜೆ ಮಾಡಿಸೋ ಸಂಪ್ರದಾಯ ಅದೇ ರೀತಿ ಏನು ಚಂದ್ರಯಾನ ಮೂರನೇ ಆರೋಗ್ಯಕ್ಕೆ ರೆಡಿಯಾಗಿದೆ ಚಂದ್ರಯಾನ ಮೂರು ಉಪಗ್ರಹ ನೌಕೆಯ ಮಾದರಿ ಅಂದರೆ ಮಾಡೆಲ್ ಆ ಥರದ್ದನ್ನು ತಗೊಬಂದು ಇಸ್ರೋ ವಿಜ್ಞಾನಿಗಳು ಮತ್ತು ಸಿಬ್ಬಂದಿಗಳ ತಂಡ ಇವತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಕೂಡ ಮಾಡಿಸಿದರು ತಿಮ್ಮಪ್ಪನಲ್ಲಿರುವ ಏನು ತಿರುಪತಿಯಲ್ಲಿರುವ ತಿಮ್ಮಪ್ಪನ ದೇವಸ್ಥಾನಕ್ಕೆ ಆಗಮಿಸಿದ ಇಸ್ರೋ ವಿಜ್ಞಾನಿಗಳ ತಂಡ ಮಿನಿಯೇಚರ್ ಮಾಡೆಲ್ ಜೊತೆ ತಿಮ್ಮಪ್ಪನ ದರ್ಶನವನ್ನು ಪಡೆದರು ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆ ಚಂದ್ರಯಾನ ತ್ರೀ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಈ ಒಂದು ಯೋಜನೆ ಉಡಾವಣೆ ಆಗೋದಕ್ಕೆ ಈಗಾಗಲೇ ಕೌಂಟಿಂಗ್ ಶುರುವಾಗಿದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಕೌಂಟ್ಡೌನ್ ಶುರುವಾಗಿದೆ ಇಪ್ಪತ್ತೈದು ಗಂಟೆಗಳ ಕಾಲ ಈ ಕೌಂಟ್ಡೌನ್ ಇರುತ್ತೆ ಅಂದರೆ ನಾಳೆ ಎರಡು ಗಂಟೆ ಮೂವತ್ತೈದು ನಿಮಿಷ ಹದಿನೇಳು ಸೆಕೆಂಡ್ಗೆ ಚಂದ್ರಯಾನ ನೌಕೆ ಹೋಗುತ್ತೆ ಮತ್ತು ಶ್ರೀಹರಿ ಕೋಟಾದಿಂದ ಇದು ಉಡಾವಣೆ ಆಗುತ್ತೆ ರಾಕೆಟ್ ಈ ಉಡಾವಣೆಗೆ ದೇಶೀಯವಾಗಿ ನಿರ್ಮಾಣ ಮಾಡಲಾದ ಲಾಂಚಿಂಗ್ ವಾಹನವನ್ನು ಬಳಸಲಾಗ್ತಾ ಇದೆ ಲ್ಯಾಂಡರ್ ಮತ್ತು ರೋವರ್ಗಳನ್ನು ಸಹ ದೇಶೀಯವಾಗಿ ನಿರ್ಮಾಣ ಮಾಡಲಾಗಿದೆ ಲ್ಯಾಂಡರ್ ಆಗಸ್ಟ್ನಲ್ಲಿ ಚಂದ್ರನಮೆ ಮೇಲೆ ಇಳಿಯುತ್ತೆ ಇದು ಚಂದ್ರಯಾನ ಟೂ ಯೋಜನೆಯ ಮುಂದುವರೆದ ಭಾಗ ಹೀಗಾಗಿ ಈ ಯೋಜನೆಯ ಯೋಜನೆಯಲ್ಲಿ ಆರ್ಬಿಟ್ರನ್ನು ಕೈಬಿಡಲಾಗಿದೆ ಯಾಕಂದರೆ ಈಗಾಗಲೇ ಆರ್ಬಿಟ್ರು ಇರೋದರಿಂದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆಯನ್ನು ಇಳಿಸೋದಕ್ಕೆ ಇಸ್ರೋ ಸಿದ್ಧತೆಯನ್ನು ನಡೆಸ್ಕೊಂಡು ಮಾಡಿಕೊಂಡಿದೆ ಈ ಬಾರಿ ಸಕಲ ತಯಾರಿಯನ್ನು ಮಾಡಿಕೊಂಡು ನೌಕೆಯನ್ನು ಸಿದ್ಧಪಡಿಸಲಾಗಿದೆ ಚಂದ್ರಯಾನ ತ್ರೀ ಆಗಲಿ ಒಳ್ಳೆಯದಾಗಲಿ ಮತ್ತಷ್ಟು ಚಂದ್ರನಲ್ಲಿ ಏನೆಲ್ಲ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದು ನಮ್ಮ ಆಸೆ ನಮಗೂ ಕೂಡ ಸೈನ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಸೊ ಎಷ್ಟೇ ಸೈನ್ಸು ಎಷ್ಟೇ ತಂತ್ರಜ್ಞಾನ ಏನೇ ಬೆಳೆದರೂ ಕೂಡ ದೇವರು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ನೋಡಿ ಇಸ್ರೋ ವಿಜ್ಞಾನಿಗಳೇ ತಿರುಪತಿ ತಿಮ್ಮಪ್ಪನ ಒಂದು ಆಶೀರ್ವಾದನ ಪಡೆದು ಎಷ್ಟೇ ಟೆಕ್ನಾಲಜಿ ಎಷ್ಟೇ ಇರ್ಬೋದು ಎಷ್ಟೇ ಅವರ ಮೇಲೆ ಅವ್ರ ನಂಬಿಕೆ ಇರ್ಬೋದು ಆದರೂ ಕೂಡ ದೇವರ ದರ್ಶನವನ್ನು ಪಡೆದು ಅವರು ಇಸ್ರೋ ರಾಕೆಟನ್ನು ಉಡಾವಣೆ ಮಾಡ್ತಾರೆ ಸಹಜವಾಗಿ ಶ್ರೀಹರಿ ಏನೇ ಆದರೂ ಇಸ್ರೋದಿಂದ ಸ್ಯಾಟಲೈಟ್ ಲಾಂಚ್ ಆಗಬೇಕಾದ್ರೆ ಚಂದ್ರಯಾನ ಒನ್ ಆಗಿರ್ಬೋದು ಟೂ ಆಗಿರ್ಬೋದು ತ್ರೀ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳ ಒಂದು ಲಾಂಚ್ ಮಾಡಬೇಕಾದ್ರೆ ರಾಕೆಟ್ ಉಡಾವಣೆ ಆಗಬೇಕಾದ್ರೆ ಮೊದಲು ತಿರುಪ್ತಿಗೆ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ದರ್ಶನ ಪಡೆದು ಆಮೇಲೆ ಲಾಂಚ್ ಮಾಡೋ ಒಂದು ಸಂಪ್ರದಾಯ ಅದನ್ನು ಸಕ್ಸಸ್ ಆಗಲಿ ಚಂದ್ರಯಾನ ತ್ರೀ ನಾಳೆ ಮತ್ತಷ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಇನ್ನು ಮುಂದಿಸಿದ ಹೋಗೋಣ